ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನೀವು ಗಮನಿಸಿರಬೇಕು, ಇತ್ತೀಚೆಗೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಪುಸ್ತಕ ಓದುವ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಟೈಮ್ ಸಿಕ್ಕರೆ ಓಟಿಟಿಗಳಲ್ಲಿ ಸಿನಿಮಾ, ವೆಬ್ ಸೀರೀಸ್ಗಳನ್ನು ನೋಡ್ತೀವಿ. ಇನ್ನೊಂದಷ್ಟು ಜನಕ್ಕೆ ವಾಟ್ಸಪ್ ಹಾಗೂ ಫೇಸ್ಬುಕ್ಗಳೇ ಪ್ರಪಂಚ. ಅವರ ಬಹುತೇಕ ಸಮಯ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಕಳೆದು ಹೋಗುತ್ತೆ. ಹೀಗಾಗಿ ಅದರಲ್ಲಿ ಬಂದಿದ್ದನ್ನೆಲ್ಲ ಬಹುತೇಕ ನಿಜ ಅಂತ ಭಾವಿಸಿಬಿಡೋ ಅಪಾಯಗಳು ಕೂಡ ಹೆಚ್ಚಾಗಿರುತ್ತವೆ. ಅದನ್ನು ಯಾರು ಬರೆದ್ರು, ಯಾಕೆ ಬರೆದ್ರು, ಅವರ ಉದ್ದೇಶ ಏನು, ಆ ಲೇಖನದ ಹಿಂದೇನು ಮುಂದೇನು, ಇದ್ಯಾವುದು ನಮಗೆ ಬೇಕಾಗುವುದಿಲ್ಲ. ನಾವು ಓದಿದ್ದು ನಮಗಿಷ್ಟ ಆದರೆ ಸಾಕು, ನಾವು ಅದನ್ನು ನಿಜ ಅಂತ ನಂಬಿಡ್ತೀವಿ. ಇತ್ತೀಚೆಗೆ ಫೇಸ್ಬುಕ್ ನೋಡ್ತಾ ಇರುವಾಗ ಅದರಲ್ಲೊಂದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಕಣ್ಣಿಗೆ ಬಿತ್ತು. ಅದು ಒಂದು ಪಕ್ಷಿಯ ಬಗ್ಗೆ ಇದ್ದ ಕಥೆ. ಸಾಮಾನ್ಯವಾಗಿ ನಮಗೆ ಈ ಪ್ರಾಣಿಗಳು, ಪಕ್ಷಿಗಳ ಬಗೆಗಿನ ಜ್ಞಾನ ಅತ್ಯಲ್ಪ. ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲಿನ ಮನುಷ್ಯರನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿರೋದಿಲ್ಲ. ಇನ್ನು ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚು ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಇನ್ನು ಆ ಲೇಖನದಲ್ಲಿದ್ದ ವಿಷಯಗಳು ಕೂಡ ತುಂಬ ಸ್ವಾರಸ್ಯಕರ ಅನಿಸಿದ್ವು, ಜೊತೆಗೆ ಅನುಮಾನಗಳಿಗೆ ಕೂಡ ಕಾರಣ. ಸ್ವಲ್ಪ ಅಲ್ಲಿ ಇಲ್ಲಿ ಹುಡುಕಾಡೋದಕ್ಕೆ ಶುರು ಮಾಡಿದರೆ ಫೇಸ್ಬುಕ್ನ ಕಥೆ ಸುಮ್ಮನೆ ರೋಚಕತೆಯನ್ನು ತುಂಬೋ ಪ್ರಯತ್ನ ಅಂತ ಗೊತ್ತಾಯಿತು. ಆದರೆ ಆ ಪಕ್ಷಿಯ ಬಗ್ಗೆ ಕುತೂಹಲವನ್ನು ಆ ಲೇಖನ ಹೆಚ್ಚು ಮಾಡ್ತಾ ಹೋಯಿತು. ಹೀಗಾಗಿ ಅದರ ಬಗ್ಗೆ ನಿಮಗೂ ಒಂದು ಸ್ವಲ್ಪ ಹೇಳಬೇಕು ಅನ್ನಿಸ್ತು. ಅದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಗೊಂಡ ಅತ್ಯಂತ ಬಲಶಾಲಿ ಪಕ್ಷಿ. ಅದರ ಸುತ್ತ ಸಾಕಷ್ಟು ಕಥೆಗಳಿವೆ, ರೋಚಕತೆಗಳಿವೆ. ಹಾಗೆ ಆ ಪಕ್ಷಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂತ ಕೂಡ ಅನಿಸುತ್ತೆ. ಹಾಗಾದರೆ ಆ ಪಕ್ಷಿ ಯಾವುದು, ಏನದರ ಕಥೆ, ಬನ್ನಿ ನೋಡೋಣ. ಗೆಳೆಯರೆ, ಮೊದಲಿಗೆ ನಾನಿಲ್ಲಿ ಆ ಕಥೆಯನ್ನು ನಿಮಗೆ ಹೇಳಿಬಿಡ್ತೀನಿ. ಅದೊಂದು ಹದ್ದಿನ ಕಥೆ. ಆ ಕಥೆಯಲ್ಲಿ ಹೇಳಿರೋ ಹಾಗೆ ಹದ್ದು ಸುಮಾರು 70 ವರ್ಷದವರೆಗೆ ಬದುಕುತ್ತಂತೆ. ತನ್ನ ಜೀವನದ ಮೊದಲ 40 ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಸುಖವಾಗಿ ಬೇಟೆಯಾಡ್ತಾ ಹದ್ದು ಬದುಕತ್ತೆ. ಆದರೆ 40 ವರ್ಷ ಆದಮೇಲೆ ಅದಕ್ಕೆ ವಯಸ್ಸಾಗತ್ತೆ, ಅದರ ಕೊಕ್ಕು ಬೇಟೆಯಾಡೋದಕ್ಕೆ ಸೂಕ್ತವಾಗಿರೋದಿಲ್ಲ. ಹಾಗೆ ಅದರ ವಯಸ್ಸಾದ ದೊಡ್ಡ ದೊಡ್ಡ ರೆಕ್ಕೆಗಳು ಆ ಪಕ್ಷಿಗಳಿಗೆ ಹಾರಾಡೋದು ಕೂಡ ಕಷ್ಟ ಆಗೋ ಥರ ಮಾಡುತ್ತವೆ. ಅದರ ಕಾಲುಗಳ ಉಗುರುಗಳು ಕೂಡ ಮೊದಲಿನ ಹಾಗೆ ಶಾರ್ಪ್ ಆಗಿರೋದಿಲ್ಲ, ಅವಕ್ಕೂ ವಯಸ್ಸಾಗಿರತ್ತೆ. ಹೀಗಾಗಿ 40 ವರ್ಷದ ನಂತರ ಹದ್ದು ಬದುಕಬೇಕು ಅಂದ್ರೆ ಅದು ಅಪಾರ ಪ್ರಮಾಣದ ನೋವನ್ನ ಸಹಿಸಿಕೋಬೇಕಾಗತ್ತಂತೆ. ಇಲ್ಲದೆ ಇದ್ರೆ, ಊಟ ಇಲ್ಲದೆ ಅದು ಸಾಯಬೇಕು. ಆ ಸಂದರ್ಭದಲ್ಲಿ ಹದ್ದು ಬದುಕೋದಿಕ್ಕೆ ಇಷ್ಟಪಡುತ್ತೆ, ಅದಕ್ಕಾಗಿ ನರಕ ಯಾತನೆಯನ್ನ ಅನುಭವಿಸುತ್ತೆ. ಆ ಹೊಸ ಬದುಕಿನ ಆರಂಭಕ್ಕಾಗಿ ಬೆಟ್ಟವೊಂದರ ಮೇಲೆ ಗೂಡು ಮಾಡಿಕೊಳ್ಳುತ್ತೆ. ಅಲ್ಲಿ ಸಿಗೋ ಕಲ್ಲಿನ ಬಂಡೆಗೆ ತನ್ನ ಕೊಕ್ಕನ್ನ ಬಡಿತಾ ಹೋಗುತ್ತೆ. ಯಾವಾಗ ಹದ್ದು ಬಲವಾಗಿ ಕೊಕ್ಕನ್ನ ಕಲ್ಲಿಗೆ ಬಡಿಯುತ್ತೋ ಆಗ ಕೊಕ್ಕು ತುಂಡರಿಸಿ ಬೀಳುತ್ತೆ. ಆ ಬಳಿಕ ಹೊಸ ಕೊಕ್ಕು ಬರುವ ತನಕ ಹದ್ದು ತನ್ನ ಗೂಡಲ್ಲೇ ಇರುತ್ತೆ. ಒಮ್ಮೆ ಅದಕ್ಕೆ ಹೊಸ ಕೊಕ್ಕು ಬೆಳೆದ ನಂತರ ಅದರ ಸಹಾಯದಿಂದ ತನ್ನ ಹಳೆಯ ರೆಕ್ಕೆಗಳನ್ನ ಹಾಗೂ ಕಾಲಿನ ಉಗುರುಗಳನ್ನ ಅದು ಕಿತ್ತುಕೊಳ್ತಾ ಹೋಗುತ್ತೆ. ಆಗ ಹೊಸ ರೆಕ್ಕೆಗಳು, ಉಗುರುಗಳು ಕೂಡ ಹದ್ದಲ್ಲಿ ಬೆಳವಣಿಗೆ ಆಗುತ್ತವೆ. ಇದು ಆ ಹದ್ದಿನ ಹೊಸ ಹುಟ್ಟಿಗೆ ಕಾರಣ ಆಗುತ್ತೆ. ಇಷ್ಟು ಬದಲಾವಣೆಗಳಾಗಬೇಕು ಅಂದ್ರೆ ಆ ಹದ್ದು ಕನಿಷ್ಠ 5 ತಿಂಗಳು ಕಾಯಬೇಕು. ಆ ನಂತರ ಅದು ಮತ್ತೆ ಹೊಸ ಎನರ್ಜಿಯೊಂದಿಗೆ, ಹೊಸ ಶಕ್ತಿ ಮತ್ತು ಉತ್ಸಾಹದ ಜೊತೆಗೆ ತನ್ನ ಬದುಕನ್ನ ಆರಂಭ ಮಾಡುತ್ತೆ. ಆ ನಂತರ ಮತ್ತೆ 30 ವರ್ಷಗಳ ಕಾಲ ಅದು ಸಂತೋಷವಾಗಿ ಬದುಕ್ತಾ ಹೋಗುತ್ತೆ. ಇದು ಆ ಕಥೆಯ ಸಾರಾಂಶ. ಇಲ್ಲಿ ಲೇಖಕ ಹೇಳೋದಕ್ಕೆ ಹೋಗ್ತಾ ಇರೋದು ಏನು ಅಂದ್ರೆ, ಹದ್ದು ಹೇಗೆ ತನ್ನ ವೃದ್ಧಾಪ್ಯದ ಕಷ್ಟಗಳನ್ನ ಕಳ್ಕೊಂಡು ಮತ್ತೆ ಚೇತರಿಸಿಕೊಂಡು ಹೊಸ ಬದುಕನ್ನ ಪಡ್ಕೊಳ್ಳುತ್ತೋ, ಹಾಗೆ ಮನುಷ್ಯ ಕೂಡ ಕಷ್ಟಗಳು ಬಂದಾಗ ಹೆದರಬಾರದು, ಸ್ವಪ್ರಯತ್ನದಿಂದ ಆ ಕಷ್ಟಗಳ ವಿರುದ್ಧ ಹೋರಾಡಿ ತಾಳ್ಮೆಯಿಂದ ವರ್ತಿಸಿದ್ದೇ ಆದ್ರೆ ಅವನು ಮತ್ತೆ ಬೆಳಕು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸುಖ ಅರಸಿ ಬರುತ್ತೆ ಅನ್ನೋದು ಕಥೆಯ ನೀತಿ. ಇಲ್ಲಿವರೆಗೆ ಎಲ್ಲಾ ಸರಿ. ಆದ್ರೆ ಈ ಕಥೆಯನ್ನ ಕೇಳಿದ ಮೇಲೆ, ಹಾಗಾದ್ರೆ ಹದ್ದು 70 ವರ್ಷ ಬದುಕುತ್ತಾ, ನಿಜಕ್ಕೂ ಅದು ತನ್ನ ಕೊಕ್ಕು ಉಗುರುಗಳನ್ನ ಕಿತ್ತಾಕೊಂಡು ಹೊಸ ಕೊಕ್ಕು ಬರೆಸಿಕೊಳ್ಳುತ್ತೆ ಅಂತ ನಂಬಿದ್ರೆ ತಪ್ಪಾಗತ್ತೆ. ಅದು ಒಂದು ನೀತಿ ಕಥೆ. ನಮ್ಮಲ್ಲಿ ಕಷ್ಟ ಸುಖಗಳನ್ನ ಎದುರಿಸುವ ಧೈರ್ಯ ಬರಲಿ ಅನ್ನೋ ಕಾರಣಕ್ಕಷ್ಟೇ ಹೇಳಿದ ಒಂದು ನೀತಿ ಕಥೆ ಅದು. ಹಾಗಾದ್ರೆ ಹದ್ದಿನ ನಿಜವಾದ ಕಥೆ ಏನು? ಗೆಳೆಯರೇ, ಗರುಡ, ಹದ್ದು, ರಣಹದ್ದುಗಳ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಿ. ಪಕ್ಷಿ ಸಾಮ್ರಾಜ್ಯದಲ್ಲಿ ದೊಡ್ಡ ಪಕ್ಷಿಗಳ ಸಾಲಲ್ಲಿ ಈ ಹದ್ದುಗಳು ಕೂಡ ನಿಲ್ಲುತ್ತವೆ. ಸಾಮಾನ್ಯವಾಗಿ ಮನುಷ್ಯನ ದೃಷ್ಟಿಗಿಂತ 5 ಪಟ್ಟು ಹೆಚ್ಚು ಸ್ಟ್ರಾಂಗ್ ಐಸೈಟನ್ನು ಹೊಂದಿರುವ ಹದ್ದುಗಳು ಭಾರತ ಸೇರಿದ ಹಾಗೆ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಕಂಡುಬರುತ್ತವೆ. ಇನ್ನು ನಮ್ಮಲ್ಲಿ ಬಿಳಿ ಕೊಕ್ಕನ್ನು ಹೊಂದಿದ ಹಾಗೂ ಕತ್ತಿನ ಭಾಗ ಹಾಗೂ ಎದೆಯ ಭಾಗ ಬಿಳಿ ಆಗಿದ್ರೆ ಅದನ್ನು ಗರುಡ ಅಂತ ಹೇಳ್ತಾರೆ. ಒಂದೇ ಬಣ್ಣದಲ್ಲಿ ಆ ಪಕ್ಷಿ ಇದ್ರೆ ಅದನ್ನು ಹದ್ದು ಅಂತ ಕರೀತಾರೆ. ಎರಡೂ ಕೂಡ ಒಂದೇ ವರ್ಗಕ್ಕೆ ಸೇರಿದ ಪಕ್ಷಿಗಳು. ಈ ಎರಡನ್ನ ಬಿಟ್ಟು ಹದ್ದಿನ ಜಾತಿಗಳಲ್ಲಿ ಸುಮಾರು 70ಕ್ಕೂ ಅಧಿಕ ಬೇರೆ ಬೇರೆ ಜಾತಿಯ ಹದ್ದುಗಳಿವೆ. ಅದರಲ್ಲಿ ಸುಮಾರು 60 ಜಾತಿಗಳು ಯುರೋಪ್, ಆಫ್ರಿಕಾ ಹಾಗೂ ಏಷ್ಯಾದಲ್ಲಿ ಕಂಡುಬರುತ್ತವೆ. ಹಾಗೆಯೇ 3 ವಿವಿಧ ಹದ್ದುಗಳು ಆಸ್ಟ್ರೇಲಿಯಾದಲ್ಲಿ ಕಂಡುಬಂದರೆ, ಉತ್ತರ ಅಮೆರಿಕಾದಲ್ಲಿ 2, ದಕ್ಷಿಣ ಹಾಗೂ ಮಧ್ಯ ಅಮೆರಿಕಾದಲ್ಲಿ 9 ವಿವಿಧ ಜಾತಿಯ ಹದ್ದುಗಳು ಕಾಣುತ್ತವೆ. ಈ ಹದ್ದುಗಳನ್ನು ಅಧ್ಯಯನದ ದೃಷ್ಟಿಯಿಂದ ಫಿಶ್ ಈಗಲ್ಸ್, ಹಾರ್ಪಿ ಈಗಲ್ಸ್, ಬೂಟೆಡ್ ಈಗಲ್ಸ್ ಮತ್ತು ಸ್ನೇಕ್ ಈಗಲ್ಸ್ ಅಂತ 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ ಫಿಶ್ ಈಗಲ್ ಅನ್ನೋದು
ತನ್ನ ಜೀವಿತಾವಧಿಯಲ್ಲಿ ಅತಿ ಹೆಚ್ಚಾಗಿ ಮೀನುಗಳನ್ನು ತಿಂದು ಬದುಕುತ್ತೆ. ಇವು ದಕ್ಷಿಣ ಅಮೆರಿಕ ಹಾಗೂ ಅಂಟಾರ್ಟಿಕಾಗಳನ್ನು ಬಿಟ್ಟು ಇನ್ನುಳಿದ ಕಡೆಗಳಲ್ಲೆಲ್ಲ ನಮಗೆ ನೋಡೋದಕ್ಕೆ ಸಿಗುತ್ತವೆ. ಇನ್ನು ಬೂಟೆಡೀಗ, ಈ ಹದ್ದುಗಳು ಸಹರಾ ಮರುಭೂಮಿ ಮತ್ತು ಯುರೋಪ್ ಅಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಸಾಮಾನ್ಯವಾಗಿ ಇವು ಮಾರ್ಚ್ ತಿಂಗಳಲ್ಲಿ ಆಫ್ರಿಕಾದಿಂದ ಯುರೋಪ್ಗೆ ವಲಸೆ ಹೋಗುತ್ತವೆ, ಹಾಗೇನೆ ಸೆಪ್ಟೆಂಬರ್ ತಿಂಗಳಲ್ಲಿ ಇವು ಮತ್ತೆ ಆಫ್ರಿಕಾಗೆ ವಾಪಸ್ಸು ಬರುತ್ತವೆ. ಹಾಗೇನೆ ಸ್ನೇಕ್ ಈಗಲ್, ಇಲ್ಲಿ ಹೆಸರೇ ಹೇಳೋ ಹಾಗೆ ಇವು ಹಾವುಗಳನ್ನು ತಿಂದು ಬದುಕುತ್ತವೆ. ಇನ್ನು ಹಾರ್ಪಿ ಹದ್ದುಗಳು ಗಾತ್ರದಲ್ಲಿ ತುಂಬಾ ದೊಡ್ಡ ಹದ್ದುಗಳಾಗಿರುತ್ತವೆ ಮತ್ತು ಅತ್ಯಂತ ಶಕ್ತಿಶಾಲಿ ಹದ್ದುಗಳು ಕೂಡ ಆಗಿರುತ್ತವೆ. ಇವು ಒಂದು ಇಡೀ ಕುರಿಯನ್ನ ಹಾಗೆ ಹೊತ್ಕೊಂಡು ಬೆಟ್ಟದ ಮೇಲಿನ ತಮ್ಮ ಆವಾಸ ಸ್ಥಾನಗಳಿಗೆ ಹಾರಿ ಹೋಗುವಷ್ಟು ಶಕ್ತಿಶಾಲಿಯಾಗಿರುತ್ತವೆ. ಗೆಳೆಯರೆ, ಹದ್ದುಗಳ ಜಾತಿಗೆ ಸೇರುವ ಗರುಡನಿಗೆ ನಮ್ಮ ಪುರಾಣಗಳಲ್ಲಿ ವಿಶೇಷ ಸ್ಥಾನ ಕೂಡ ಇದೆ. ವಿಷ್ಣುವಿನ ವಾಹನವಾಗಿರುವ ಗರುಡನ ಹೆಸರಲ್ಲೊಂದು ಪುರಾಣನೇ ಇದೆ, ಅದನ್ನ ಗರುಡ ಪುರಾಣ ಅಂತ ಕರೀತಾರೆ. ಗರುಡ ಪುರಾಣ ಸನಾತನ ಧರ್ಮದ 18 ಪುರಾಣಗಳ ಪೈಕಿ ಒಂದು. ಮಹಾವಿಷ್ಣುವು ತನ್ನ ವಾಹನ ಗರುಡನಿಗೆ ಬ್ರಹ್ಮಾಂಡದ ಬಗ್ಗೆ, ಮನುಷ್ಯನ ಬಗ್ಗೆ, ಅವನ ಧರ್ಮಗಳ ಬಗ್ಗೆ, ಹುಟ್ಟು ಸಾವುಗಳ ಬಗ್ಗೆ, ಆನಂತರದ ಕರ್ಮಗಳ ಬಗ್ಗೆ ತಿಳಿಸಿಕೊಡುವ ಈ ಗರುಡ ಪುರಾಣದ ಬಗ್ಗೆ ನಮ್ಮಲ್ಲೊಂದಷ್ಟು ಮೌಢ್ಯಗಳು ಕೂಡ ಇವೆ. ಕೆಲವರು ಇದನ್ನು ಮನೆಯಲ್ಲಿ ಇಟ್ಕೋಬಾರದು ಅಂತ ಅಪಪ್ರಚಾರ ಮಾಡ್ತಾರೆ. ಆದರೆ ಗರುಡ ಪುರಾಣ ಅನ್ನೋದು ಎಲ್ಲರೂ ಓದಬಹುದಾದ, ಯಾವಾಗ ಬೇಕಾದರೂ ಓದಬಹುದಾದ, ಬೇರೆಲ್ಲ ಪುರಾಣಗಳ ತರದ್ದೇ ಆದ ಒಂದು ಗ್ರಂಥ. ಇನ್ನು ಗರುಡನಿಗಾಗಿ ನಮ್ಮಲ್ಲಿ ಒಂದಷ್ಟು ದೇವಾಲಯಗಳು ಕೂಡ ಇವೆ. ಆ ಪೈಕಿ ಕೋಲಾರದ ಮುಳುಬಾಗಲಲ್ಲಿರುವ ಕೋಲಾದೇವಿ ದೇವಸ್ಥಾನ ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ. ಇನ್ನು ರಾಮಾಯಣದಲ್ಲಿ ಕಂಡುಬರುವ ಜಟಾಯು ಕೂಡ ಹದ್ದಿನ ಜಾತಿಯ ಪಕ್ಷಿನೇ ಅಂತ ಹೇಳ್ತಾರೆ. ಜಟಾಯು ರಾವಣನ ವಿರುದ್ಧ ಹೋರಾಡಿ ವೀರ ಮರಣವನ್ನಪ್ಪಿದ್ರೆ ಜಟಾಯುವಿನ ಅಣ್ಣ ಸಂಪಾತಿ ವಾನರರಿಗೆ ಲಂಕೆಯ ಹಾದಿಯನ್ನ ತೋರಿಸಿದ ಅಂತ ರಾಮಾಯಣದಲ್ಲಿ ಹೇಳಲಾಗಿದೆ. ಲೇಪಾಕ್ಷಿ ಅನ್ನೋ ಊರಿನ ಹೆಸರು ಜಟಾಯು ಮತ್ತು ರಾಮನ ಭೇಟಿಯ ಕಥೆಯನ್ನ ಹೇಳಿದ್ರೆ, ಕೇರಳದಲ್ಲಿ ಜಟಾಯು ಪಾರ್ಕ್ ಅಂತಲೇ ಒಂದು ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅದೀಗ ಅಲ್ಲಿನ ಅತಿದೊಡ್ಡ ಟೂರಿಸ್ಟ್ ಸ್ಪಾಟ್ಗಳ ಪೈಕಿ ಒಂದು. ಇನ್ನು ನಾವು ಹೇಗೆ ಅಂದರೆ, ಹುತ್ತಕ್ಕೆ ಹಾಲೆರೆದು ಕಲ್ಲು ನಾಗರಕ್ಕೆ ಪೂಜಿಸಿ ನಿಜನಾಗರವನ್ನು ಕಂಡ್ರೆ ತಕ್ಷಣ ಕೊಂದು ಹಾಕ್ತೀವಿ ನೋಡಿ, ಅದೇ ಥರ ಹದ್ದುಗಳ ವಿಷಯದಲ್ಲಿ ಕೂಡ ಒಂದಷ್ಟು ಮೂಢನಂಬಿಕೆಗಳು ನಮ್ಮಲ್ಲಿವೆ. ಹದ್ದು ಮನೆ ಮೇಲೆ ಕೂತು ಕೂಗಿದರೆ ಕೆಡಕಾಗತ್ತೆ ಅನ್ನೋದು ಒಂದು ನಂಬಿಕೆ, ಆದರೆ ಅದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ. ಇನ್ನು ಹದ್ದು ಮನೆಯ ಒಳಗೆ ಬಂದ್ರಂತೂ ಖಂಡಿತ ಒಳ್ಳೆಯದಲ್ಲ, ಯಾಕೆಂದರೆ ಅದು ಸತ್ತ ಪ್ರಾಣಿಗಳ ಮಾಂಸವನ್ನು ತಿಂದಿರುತ್ತೆ, ಹಾವು ಮುಂತಾದ ಪ್ರಾಣಿಗಳನ್ನು ಬೇಟೆಯಾಡಿರುತ್ತೆ, ಅದರ ದೇಹದಲ್ಲಿ ಬ್ಯಾಕ್ಟೀರಿಯಾ ವೈರಸ್ಸುಗಳು ತುಂಬಿಕೊಂಡಿರುತ್ತವೆ. ಹೀಗಾಗಿ ಅವುಗಳಿಂದ ನಮಗೇನಾದರೂ ಕಾಯಿಲೆ ಗೀಲೆ ಒಂದು ಕೆಳಕಾಗಬಹುದೇ ಹೊರತು ಅಲ್ಲಿ ಬೇರಿನ್ನೇನೂ ಆಗೋದಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಅವರವರ ನಂಬಿಕೆಗೆ ಬಿಟ್ಟ ವಿಷಯ. ಇನ್ನು ಈ ಹದ್ದುಗಳು 70 ವರ್ಷ ಬದುಕತ್ವ ಅನ್ನೋದು, ಗೆಳೆಯರೆ ಪ್ರಕೃತಿಯಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಹದ್ದುಗಳು ಸಾಮಾನ್ಯವಾಗಿ 30-35 ವರ್ಷಗಳ ಕಾಲ ಬದುಕತ್ವೆ ಅಂತ ವಿಜ್ಞಾನ ಜಗತ್ ಹೇಳುತ್ತೆ. ಅದರಲ್ಲೂ ಬಹುತೇಕ ಹದ್ದುಗಳು 5 ವರ್ಷ ಪೂರೈಸೋದ್ರಲ್ಲೇ ಸಾವನ್ನಪ್ಪುತ್ತವೆ ಅನ್ನೋ ವರದಿ ಕೂಡ ಇದೆ. ಆದರೆ 5 ವರ್ಷ ಪೂರೈಸಿದ ನಂತರ ಆ ಹದ್ದುಗಳು 25-30 ವರ್ಷಗಳ ಕಾಲ ಬದುಕತ್ವೆ. ಅದೇ ಸಾಕಿದ ಹದ್ದುಗಳಾದರೆ ಅವುಗಳಿಗೆ ಸುಲಭವಾಗಿ ನಿರಂತರವಾಗಿ ಆಹಾರ ಫೀಡ್ ಆಗೋದ್ರಿಂದ ಅವು ಇನ್ನೂ ಸ್ವಲ್ಪ ಹೆಚ್ಚು ವರ್ಷ ಬದುಕಬಹುದು. ಆದರೆ ಯಾವ ಹದ್ದು ಕೂಡ 70-80 ವರ್ಷಗಳ ಕಾಲ ಬದುಕುವುದು ಸತ್ಯಕ್ಕೆ ದೂರವಾದ ಮಾತು ಅನ್ನೋ ಅಭಿಪ್ರಾಯವನ್ನು ಸಂಶೋಧಕರು ಹಾಗೂ ವನ್ಯಜೀವಿ ತಜ್ಞರು ಹೇಳ್ತಾರೆ. ಕೆಲ ಹದ್ದುಗಳು ಹೆಚ್ಚು ಅಂದರೆ 40 ವರ್ಷಗಳ ಕಾಲ ಕೂಡ ಬದುಕಿ ಉಳಿಬಹುದು. ಇನ್ನು ಕೊಕ್ಕು ಹಾಗೂ ಉಗುರಿನ ವಿಷಯವನ್ನು ನಾವು ನೋಡೋದಾದರೆ, ಹದ್ದುಗಳ ಕೊಕ್ಕುಗಳು ಕೆರಾಟಿನ್ ಅನ್ನೋ ಪ್ರೋಟೀನ್ನಿಂದ ಮಾಡಲ್ಪಟ್ಟಿವೆ. ಮನುಷ್ಯನ ಉಗುರು ಹಾಗೂ ಕೂದಲು ಕೂಡ ಇದೇ ರೀತಿಯ ರಚನೆ ಆಗಿರುತ್ತೆ. ಸೊ ಹೇಗೆ ನಮ್ಮ ಉಗುರುಗಳು ಕೂದಲುಗಳು ನಿರಂತರವಾಗಿ ಬೆಳೀತಾ ಇರುತ್ತೋ ಹಾಗೆ ಹದ್ದಿನ ಕೊಕ್ಕು ಹಾಗೂ ಉಗುರುಗಳು ಅದರ ಬದುಕಿನ ಉದ್ದಕ್ಕೂ ಬೆಳೀತಲೇ ಇರುತ್ತವೆ. ನಾವು ನಮ್ಮ ಉಗುರುಗಳನ್ನು ಆಗಾಗ ಕಟ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ, ಅಕಸ್ಮಾತ್ ಹಾಗೆ ಮಾಡ್ಕೊಳ್ಳಿಲ್ಲ ಅಂದರೆ ಅವು ನಮಗೆ ಹೇಗೆ ತೊಂದರೆ ಕೊಡುತ್ತೋ ಹಾಗೇ ಪಕ್ಷಿಗಳಿಗೆ ಕೂಡ ಉಗುರು ಮತ್ತು ಕೊಕ್ಕುಗಳು ತುಂಬ ಉದ್ದವಾಗಿ ಬೆಳೆದ್ರೆ ತೊಂದರೆ ಆಗುತ್ತೆ. ಹೀಗಾಗಿ ಅವು ಆಗಾಗ ತಮ್ಮ ಉಗುರು ಹಾಗೂ ಕೊಕ್ಕುಗಳನ್ನು ಮರ ಅಥವಾ ಗಟ್ಟಿಯಾದ ವಸ್ತುಗಳಿಗೆ ಕುಕ್ಕುವ ಮೂಲಕ ಕ್ಲೀನ್ ಮಾಡ್ಕೊಳ್ಳೋದರ ಜೊತೆಗೆ ಶೇಪನ್ನು ಕೂಡ ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತವೆ. ಹೀಗಾಗಿ ಕೊಕ್ಕು ಬಲ ಕಳ್ಕೊಳ್ಳೋದು, ಬೇಟೆಯಾಡೋದಕ್ಕೆ ಆಗದೇ ಇರೋದು, ಬೆಂಡ್ ಆಗೋದು, ಶಾರ್ಪ್ನೆಸ್ ಹೊರಟು ಹೋಗೋದು, ಇದೆಲ್ಲ ಕಥೆಯಲ್ಲಿ ಮಾತ್ರ ಅಂತ ವನ್ಯಜೀವಿ ತಜ್ಞರು ಹೇಳ್ತಾರೆ. ಈ ಕುರಿತಾದ ಸಾಕಷ್ಟು ಲೇಖನಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತವೆ. ಹಾಗೇ ಯಾವುದೇ ಪಕ್ಷಿ ತನ್ನ ಕೊಕ್ಕನ್ನು ಸಂಪೂರ್ಣವಾಗಿ ಕಳ್ಕೊಳ್ಳೋದು ಅಂದರೆ ಅದು ತನ್ನ ಸಾವಿಗೆ ತಾನೇ ಆಮಂತ್ರಣ ಕೊಟ್ಟ ಹಾಗೆ. ಇನ್ನು ಹದ್ದು ಕಾಲಿನ ಉಗುರುಗಳಿಂದ ಬೇಟೆಯಾಡೋದ್ರಿಂದ ಅವುಗಳ ಶಾರ್ಪ್ನೆಸ್ ಕೂಡ ಜಾಸ್ತಿ ಆಗ್ತಲೇ ಇರುತ್ತೆ. ಹಾಗೆ ಅನಾವಶ್ಯಕವಾಗಿ ಉದ್ದ ಬೆಳೆಯೋದನ್ನು ಕೂಡ ಅದು ತಡೆಗಟ್ಟುತ್ತೆ. ನಾವು ಉಗುರು ಕತ್ತರಿಸಿದರೆ ಹೇಗೆ ನೋವು ಆಗೋದಿಲ್ವೋ ಹಾಗೆ ಹದ್ದಿಗೂ ಕೂಡ ನೋವೇನೂ ಆಗೋದಿಲ್ಲ. ಹೀಗಾಗಿ ಹದ್ದುಗಳು ಉಗುರುಗಳನ್ನು ಕೊಕ್ಕಲಿ ಕಿತ್ತು ಹಾಕ್ಕೊಳ್ಳುತ್ತವೆ ಅನ್ನೋದು ಕೂಡ ನಿಜ ಅಲ್ಲ.
ಗೆಳೆಯರೆ, ಹದ್ದುಗಳೇನಾದ್ರೂ ಉಗುರುಗಳನ್ನ ಕಿತ್ತಾಕೊಂಡ್ರೆ ಅವುಗಳ ಬೇಟೆಯಾಡುವ ಸಾಮರ್ಥ್ಯನೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹದ್ದು ಯಾವುದೇ ಕಾರಣದಿಂದಲೂ ತನ್ನ ಉಗುರನ್ನು ಕಿತ್ಕೊಳ್ಳೋದಿಲ್ಲ. ಬೇಟೆ ಆಡ್ತಾ ಆಡ್ತಾ ಅವು ಮತ್ತಷ್ಟು ಮಗದಷ್ಟು ಶಾರ್ಪ್ ಆಗ್ತಾ ಹೋಗ್ತಾ ಇರತ್ವೆ. ಇನ್ನು ರೆಕ್ಕೆಯ ವಿಷಯಕ್ಕೆ ಬಂದ್ರೆ, ಪಕ್ಷಿಗಳು ತಮ್ಮ ಹಳೆಯ ರೆಕ್ಕೆಗಳನ್ನ ಕಳ್ಕೊಂಡು ಹೊಸ ರೆಕ್ಕೆಗಳನ್ನ ಬೆಳೆಸ್ಕೊಳ್ತಾ ಇರತ್ವೆ. ಈ ಪ್ರಕ್ರಿಯೆಗೆ ಮೋಲ್ಟಿಂಗ್ ಅಂತ ಕರೆಯಲಾಗುತ್ತೆ. ಹದ್ದುಗಳು ವಾರ್ಷಿಕವಾಗಿ ಒಂದು ಬಾರಿ ಈ ಪ್ರಕ್ರಿಯೆಗೆ ಒಳಗಾಗುತ್ತವೆ. ರೆಕ್ಕೆಯಲ್ಲಿ ಬೆಳೆದಿರುವ ಪುಕ್ಕಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೊಸ ಪುಕ್ಕಗಳಿಗೆ ಜಾಗ ಮಾಡ್ಕೊಳ್ತಾ ಹೋಗುತ್ತವೆ. ಗಿಡ ಮರಗಳು ತಮ್ಮ ಹಳೆ ಎಲೆಗಳನ್ನ ಉದುರಿಸಿ ಹೊಸ ಎಲೆ ಪಡ್ಕೊಳ್ಳುತ್ತವಲ್ಲ, ಹಾಗೆ ಹಾವು ಪೊರೆ ಕಳಚುತ್ತಲ್ಲ, ಹಾಗೆ ನಮ್ಮ ದೇಹದ ಮೇಲಿನ ಕೂದಲು ಉದುರಿ ಮತ್ತೆ ಬೆಳೀತಾ ಹೋಗುತ್ತಲ್ಲ, ಹಾಗೆ ನಮ್ಮ ಚರ್ಮದ ಸೆಲ್ಲುಗಳು ಸತ್ತು ಮತ್ತೆ ಹೊಸ ಚರ್ಮ ಬರುತ್ತಲ್ಲ, ಹಾಗೇನೆ ಹದ್ದುಗಳು ಹಾಗೂ ಪಕ್ಷಿಗಳ ರೆಕ್ಕೆಯ ಪುಕ್ಕಗಳು ಕೂಡ ಹೊಸದಾಗಿ ಬರ್ತಾ ಇರತ್ವೆ. ಇನ್ನು ಈ ಹದ್ದು ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ನಮಗೆ ಸ್ಫೂರ್ತಿದಾಯಕವಾಗಿ ಹೇಳುವ ಸಾಕಷ್ಟು ಕಥೆಗಳಿವೆ. ಅವುಗಳನ್ನ ಕಥೆಗಳ ರೂಪದಲ್ಲಷ್ಟೇ ತಗೋಬೇಕು, ಅದರಿಂದ ಸ್ಫೂರ್ತಿಯನ್ನ ಹೆಚ್ಚು ಮಾಡ್ಕೋಬೇಕು, ಅದರ ಜೊತೆಗೆ ವಾಸ್ತವ ಏನು ಅನ್ನೋದನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಈಗ ನೋಡಿ, ಆ ಕಥೆನ ನೋಡದೇ ಇದ್ದಿದ್ರೆ ನನಗೆ ಹದ್ದುಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ, ಅವುಗಳ ಬಗ್ಗೆ ಮತ್ತಷ್ಟು ಮಗದಷ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋದಕ್ಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಇದು ಗೆಳೆಯರೆ ಪಕ್ಷಿ ಪ್ರಪಂಚದ ಅತಿ ದೊಡ್ಡ ಪಕ್ಷಿಗಳ ಪೈಕಿ ಒಂದಾದ ಹದ್ದಿನ ವಿಷಯ. ಹದ್ದಿನ ಕಣ್ಣು ತುಂಬಾ ಶಾರ್ಪ್ ಅಂತಾರೆ, ಅದು ತುಂಬಾ ಎತ್ತರದಿಂದ ಕೂಡ ನೋಡುತ್ತೆ. ಹೀಗಾಗಿನೇ ತೀಕ್ಷ್ಣ ದೃಷ್ಟಿಗೆ ಹದ್ದಿನ ಕಣ್ಣು ಈಗಲ್ ಸೈಟ್ ಅಂತ ಹೇಳೋದು. ನಾವು ಕೂಡ ನಮ್ಮ ಅಕ್ಕಪಕ್ಕದ ವಿದ್ಯಮಾನಗಳ ಬಗ್ಗೆ ಒಂದು ಹದ್ದಿನ ಕಣ್ಣನ್ನು ಇಟ್ಟುಕೊಂಡ್ರೆ ಯಾವ ವಿಷಯದಲ್ಲೂ ನಮಗೆ ಮೋಸ ವಂಚನೆಗಳಾಗೋದಿಲ್ಲ, ಎಚ್ಚರವಾಗಿರೋದಕ್ಕೆ ಅದರಿಂದ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ ಹದ್ದುಗಳ ಪ್ರಪಂಚದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.